ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ವ್ಯಾನ್ ದರ್ ಮರ್ವೆ ನೆದರ್ಲ್ಯಾಂಡ್ಸ್ ತಂಡದ ಸ್ಟಾರ್ ಆಲ್ರೌಂಡರ್, ವಯಸ್ಸು ಕೇವಲ 39. ಹೌದು, ಈ ಬಾರಿ ವಿಶ್ವಕಪ್ಪನ್ನು ಆಡ್ತಿರುವಂಥ ಅತ್ಯಂತ ಹಿರಿಯ ಆಟಗಾರ ವ್ಯಾನ್ ದರ್ ಮರ್ವೆ. ದುರಂತ ಅಂದರೆ, ಸೌತ್ ಆಫ್ರಿಕಾದಲ್ಲಿ ಹುಟ್ಟಿ, ಸೌತ್ ಆಫ್ರಿಕಾದಲ್ಲಿ ಕ್ರಿಕೆಟ್ ಕಲಿತು, ಸೌತ್ ಆಫ್ರಿಕಾ ರಾಷ್ಟ್ರೀಯ ತಂಡಕ್ಕಾಗಿ ಕ್ರಿಕೆಟನ್ನು ಆಡಿ, ಆ ನಂತರದಲ್ಲಿ ಬೇರೆ ದೇಶಕ್ಕೆ ವಲಸೆ ಹೋಗಿ ಅಲ್ಲಿ ಕ್ರಿಕೆಟ್ ಆಡಿ, ಆ ರಾಷ್ಟ್ರೀಯ ತಂಡದ ಪರವಾಗಿ ವಿಶ್ವಕಪ್ಪನ್ನಾಡಿ, ತಾನು ಹುಟ್ಟಿ ಬೆಳೆದ ದೇಶವನ್ನು ಸೋಲಿಸೋದು ಎಂಥ ದುರಂತ ಅಲ್ವಾ? ಇದಕ್ಕೆ ಖುಷಿ ಪಡಬೇಕಾ, ದುರಂತ ಅನ್ಬೇಕಾ ಗೊತ್ತಿಲ್ಲ. ಹೌದು ವೀಕ್ಷಕರೇ, 2010ರವರೆಗೂ ಕೂಡ ವ್ಯಾಂಡರ್ ಮರ್ವೆ ಸೌತ್ ಆಫ್ರಿಕಾ ರಾಷ್ಟ್ರೀಯ ತಂಡಕ್ಕಾಗಿ ಕ್ರಿಕೆಟನ್ನು ಆಡಿದ್ದಾರೆ. RCBಯ ಮಾಜಿ ಆಟಗಾರ ಕೂಡ ಅವರು ಇವರು. ಆ ನಂತರದಲ್ಲಿ 2010ರಲ್ಲಿ ಕೊನೆಯದಾಗಿ ಅವರು ಸೌತ್ ಆಫ್ರಿಕಾ ಪರವಾಗಿ ಆಡೋದು ವೆಸ್ಟ್ ಇಂಡೀಸ್ ವಿರುದ್ಧ 2010ರ ಜೂನ್ 3ರಂದು, ಅದು ಪೋರ್ಟ್ ಆಫ್ ಸ್ಪೇನಲ್ಲಿ. ಆ ನಂತರದಲ್ಲಿ ಅವರಿಗೆ ಸೌತ್ ಆಫ್ರಿಕಾ ತಂಡದಲ್ಲಿ ಅವಕಾಶ ಸಿಗೋದೇ ಇಲ್ಲ. ಸತತವಾಗಿ ಮತ್ತೆ ಕ್ರಿಕೆಟ್ ಆಡೋಕ್ಕೆ 9 ವರ್ಷಗಳ ಕಾಲ ಕಾಯುವಂಥ ವ್ಯಾಂಡರ್ ಮರ್ವೆ ಆ ಗ್ಯಾಪಲ್ಲಿ ನೆದರ್ಲ್ಯಾಂಡ್ಸ್ ತಂಡಕ್ಕೆ ವಲಸೆ ಹೋಗ್ತಾರೆ. ಸೌತ್ ಆಫ್ರಿಕಾದಿಂದ NOC ತಗೋತಾರೆ, ನಂತರ ನೆದರ್ಲ್ಯಾಂಡ್ಸ್ ತಂಡದ ಏನೊಂದು ಪ್ರಭುತ್ವವನ್ನು ಪಡೆದುಕೊಳ್ತಾರೆ. ಅದನ್ನು ಪಡೆದುಕೊಂಡು ನಂತರ 2019ರಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲ ಬಾರಿಗೆ ನೆದರ್ಲ್ಯಾಂಡ್ಸ್ ತಂಡದ ಆಟಗಾರನಾಗಿ ಆಡ್ತಾರೆ. ಇದೀಗ ಮತ್ತೆ ವಿಶ್ವಕಪ್ನಲ್ಲಿ ಡೆಚ್ಚರ ಪಾಲಿಗೆ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ವ್ಯಾಂಡರ್ ಮರ್ವೆ ಇದೀಗ ಧರ್ಮಶಾಲಾದಲ್ಲಿ ನಡೆದಂತಹ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ತಾನು ಹುಟ್ಟು ಬೆಳೆಯಿತು, ತಾನು ಕ್ರಿಕೆಟ್ ಆಡಿದ ರಾಷ್ಟ್ರೀಯ ದೇಶವನ್ನು ವ್ಯಾಂಡರ್ ಮರ್ವೆ ಸೋಲಿಸಿದ್ದಾರೆ. ಇದರಲ್ಲಿ ವ್ಯಾಂಡರ್ ಮರ್ವೆ ಹೆಮ್ಮೆ ಪಡಬೇಕಾ, ಬೇಸರ ಪಡಬೇಕಾ, ನೀವೇ ಹೇಳಿ ವೀಕ್ಷಕರೇ. ಕ್ರಿಕೆಟ್ನಲ್ಲಿ ಸಾಕಷ್ಟು ಕ್ರಿಕೆಟಿಗರು ಎರಡೆರಡು ದೇಶಕ್ಕಾಗಿ ಆಡಿದ್ದಾರೆ, ಆದರೆ ಪ್ರೆಸೆಂಟು ವಿಶ್ವಕಪ್ನಲ್ಲಿ ಈ ಹಿಂದೆ ಸೌತ್ ಆಫ್ರಿಕಾಗೆ ಆಡಿದವರು, ಈಗ ವ್ಯಾಂಡರ್ ಮರ್ವೆ, ಜೊತೆಗೆ RCB ಕೂಡ ಆಡಿದ್ದಾರೆ ಇವರು. ಇದೀಗ ಸೌತ್ ಆಫ್ರಿಕಾ ವಿರುದ್ಧವಾಗಿ ಆಡಿ ನೆದರ್ಲ್ಯಾಂಡ್ಸ್ ತಂಡವನ್ನು ಗೆಲ್ಲಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು.